ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಪೂರ್ವಿಕ ರಾಷ್ಟ್ರಕ್ಕೆ ಬರಬೇಕಾದಂತಹ ಸನ್ನಿವೇಶದಲ್ಲಿ ಅವರಿಗಿರುವಂತಹ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಪೂರ್ವಿಕ ರಾಷ್ಟ್ರಗಳಿಗೆ ಬಂದು ಹೋಗುವ ದಾರಿ ಬಂದಾದ ಸಂದರ್ಭದಲ್ಲಿ ಕಡಲ ದಾರಿಯನ್ನು ಕಂಡುಹಿಡಿಯುವುದಕ್ಕೆ ಕೋಡೋವಾದಲ್ಲಿರುವ ವಿದ್ಯಾರ್ಥಿಗಳು ಕಾರಣ ಅಂತ ಹೇಳುವುದಾದರೆ, ಆ ಕೋಡೋವಾ ಸೇರಿ ಐತಿಹಾಸಿಕವಾದ ಸ್ಪೇನ್ ಅಂದಲುಸ್ ಒಂದು ಹೊಸದೊಂದು ಇತಿಹಾಸವನ್ನು ಇಲ್ಲಿ ಬರೆಯಲಿಕ್ಕಿದೆ. ನಾವು ಬಯಸುತ್ತಿರೋದು ಯಾವುದಾದರೊಂದು ಸ್ಪೇನ್ನ ಕಥೆಯಲ್ಲ, ಯಾವುದಾದರೂ ಒಂದು ಉಂದುಲುಸಿನ ಕಥೆಯಲ್ಲ, ಯಾವುದಾದರೊಂದು ಕೋಡೋವಾದ ಕಥೆಯಲ್ಲ. ಬದಲಾಗಿ ಈ ನಾಳೆಯ ಒಂದು ಸುನ್ನತವಾದ ಸಮಾಜವನ್ನು ಕಟ್ಟುವ ಒಂದು ಉತ್ತಮವಾದ ಪ್ರಕ್ರಿಯೆ ಇಲ್ಲಿ ಆರಂಭವಾಗಬೇಕಾಗಿದೆ. ಅಂದರೆ ಪ್ರತಿಯೊಂದು ಗ್ರಾಮಗಳ ಮೂಲಕ, ಪ್ರತಿಯೊಂದು ಸೆಕ್ಟರ್ಗಳ ಮೂಲಕ, ಪ್ರತಿಯೊಂದು ಜಿಲ್ಲೆಗಳ ತಾಲೂಕುಗಳ ಮೂಲಕ ನಾವು ಬಯಸುವುದೇನೆಂದರೆ ಈ ನಾಡಿನ ಸ್ವಸ್ಥಕ್ಕೆ ಯೋಗ್ಯವಾದ ಸ್ವಸ್ಥವಾದ ಸಮಾಜವನ್ನು ಕಟ್ಟುವುದರೊಂದಿಗೆ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವ ಉನ್ನತವಾದ ನಿರೀಕ್ಷೆಗಳಾಗಿದೆ ನಮ್ಮ ಮುಂದಿರುವುದು. ಅಲ್ಹಮ್ದುಲಿಲ್ಲಾ, ಕಳೆದ ಕಾಲಗಳಾದ್ಯಂತ ಕರ್ನಾಟಕ ರಾಜ್ಯ ಸುನ್ನಿ ಶ್ರೆಂಡ್ಸ್ ಫೆಡರೇಷನ್ ಈ ನಾಡಿನ ಮುಸಲ್ಮಾನರಲ್ಲಿ ಕೇವಲ ಧರ್ಮ ಜಾಗೃತಿಯನ್ನು ಮಾತ್ರ ಮೈಗೂಡಿಸಿಕೊಂಡಿಲ್ಲ, ಧರ್ಮ ಜಾಗೃತಿಯ ಜೊತೆಗೆ ಸಂವಿಧಾನ ಬದ್ಧವಾದ ನಾಡಿನ ಕಾನೂನುಗಳಿಗೆ ಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ಇಸ್ಲಾಂ ಪ್ರೋತ್ಸಾಹಿಸಿದೆ. ಈ SSF ನ ಕಾರ್ಯಕರ್ತರು ಯಾರು ಅಂತ ಕೇಳಿದರೆ ಅವರ ಬಗ್ಗೆ ಪರಿಚಯ ಮಾಡಿಕೊಂಡು ಹೇಳುವಾಗ, ಅವರೊಂದು ವೇಳೆ ಬೋಧಕರಾಗಿದ್ದಾರೆ, ಅವರು ಪ್ರಬೋಧಕರಾಗಿದ್ದಾರೆ. ಅವರ ಪ್ರಬೋಧನೆಯ ಆರಂಭ, ಅವರ ಬೋಧನೆಯ ಆರಂಭ ಆರಂಭವಾಗುವುದು ಪ್ರವಾದಿಗಳ ಮೂಲಕವಾದರೆ, ಆ ಪ್ರವಾದಿಗಳು ಪ್ರವಾದಿಗಳ ಕಾರ್ಯ ಚಟುವಟಿಕೆಯನ್ನು ಬಯಸಿಕೊಂಡು ಪವಿತ್ರವಾದ ಕುರ್ಆನ್ ಅತ್ಯಂತ ಸ್ಪಷ್ಟವಾಗಿಯೇ ಹೇಳಿತು, ಅನ್ನುರೀದ ಅನ್ನ ಮುನ್ನಲ್ಲದೀನುಸ್ತುಲೀಫು. ಈ ದುನಿಯಾದಲ್ಲಿ ದುರ್ಬಲರಾಗಿರುವಂತಹ, ದುರ್ಬಲದಲ್ಲಿ ಶೋಷಣೆಯನ್ನು ಅನುಭವಿಸುವಂತಹ, ದುರ್ಬಲ ದುನಿಯಾದಲ್ಲಿ ಅಥವಾ ಭೂಮಿಯ ಮೇಲೆ ಹಲವಾರು ಸಂದೇಹಗಳಿಗೆ ಈಡುವಾದಂತಹ, ಹಲವಾರು ದೌರ್ಜನ್ಯಗಳಿಗೆ ಬಲಿಯಾದಂತಹ ಒಂದು ಸಮಾಜವನ್ನು ಮೇಲೆತ್ತುವಂತಹ ಪ್ರಕ್ರಿಯೆವಾಗಿದೆ ಪ್ರಬೋಧಕರು ಮಾಡಬೇಕಾಗಿರುವುದು. ಹಾಗಾಗಿ ಪ್ರಬೋಧಕರ ಅತಿ ದೊಡ್ಡ ದೌತ್ಯವಾಗಿರುತ್ತದೆ ಈ ಒಂದು ಕಾರ್ಯಕ್ರಮ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಈಗಾಗಲೇ ಸಮಯ ನಮ್ಮ ತಿಳಿಸಿದಂತಹ ಸಮಯ ಆಗಿದೆ, ನಮ್ಮ ಅತಿಥಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ, ಹಾಗಾಗಿ ನಮ್ಮ ಪ್ರತಿನಿಧಿಗಳು ತಮಗಾಗಿ ಸಿದ್ಧಪಡಿಸಿದಂತಹ ವೇದಿಕೆಗೆ ಆದಷ್ಟು ಬೇಗ ಬಂದು ಕುಳಿತುಕೊಂಡರೆ ಈ ಒಂದು ಸೆಮಿನಾರ್ ಅನ್ನು ಆರಂಭ ಮಾಡಬಹುದಾಗಿದೆ. ಇದೀಗಾಗಲೇ ನಮ್ಮ ಸೆಮಿನಾರಲ್ಲಿ ಭಾಷಣ ಮಾಡಲಿಕ್ಕಿರುವ ಎಲ್ಲ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಪ್ರಸಿದ್ಧ ಇತಿಹಾಸಕಾರರಾದ, ನಿಮಗೆ ಗೊತ್ತಿರಬಹುದು, ಟಿಪ್ಪು ಸುಲ್ತಾನರ ಬಗ್ಗೆ ಅತ್ಯಂತ ವಸ್ತುನಿಷ್ಠವಾಗಿ ಅಧ್ಯಯನಾತ್ಮಕವಾಗಿ ಬರೆದಂತಹ ಕನ್ನಡ ನಾಡು ಕಂಡ ಅತಿ ದೊಡ್ಡ ಇತಿಹಾಸಕಾರ ಶ್ರೀ ತಲಕಾಡು ಚಿಕ್ಕರಿಂಗೇಗೌಡ, ಯಾವುದಾದರೂ ರಾಜಕೀಯ ಪಕ್ಷಗಳ ಒತ್ತಾಸೆಗಳಿಗೆ ಬಲಿಯಾಗದೆ, ಯಾವುದಾದರೂ ವ್ಯಾಮೋಹಗಳಿಗೆ ಬಲಿಯಾಗದೆ ಈ ನಾಡಿನ ಸಾತ್ವಿಕವಾದ ತಾತ್ವಿಕವಾದ ಇತಿಹಾಸವನ್ನು ಉಳಿಸಬೇಕು ಅನ್ನುವ ಏಕೈಕ ಪ್ರಜ್ಞೆಯಿಂದ ಅದಕ್ಕೆ ಮಹತ್ತರವಾದ ಪ್ರಿಷಿಯಸ್ ಕಾಂಟ್ರಿಬ್ಯೂಷನ್ಗಳನ್ನು ಕೊಟ್ಟಂತಹ ಮಹತ್ತರವಾದ ಇತಿಹಾಸಕಾರ ಅಲ್ಹಮ್ದುಲಿಲ್ಲಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಪ್ರತಿನಿಧಿಗಳೆಲ್ಲರೂ ಕೂಡ ಆದಷ್ಟು ಬೇಗ ತಮಗಾಗಿ ಸಿದ್ಧಪಡಿಸಿದ ವೇದಿಕೆಗಳಲ್ಲಿ ಬಂದು ಕುಳಿತು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಸನೈನ್ ಕಾರ್ಯಕರ್ತರು, ಸನ್ನದ್ಧ ಪಡೆಗಳಾದ ತಾವು ಕಳೆದ 6 ತಿಂಗಳಿಂದೀಚೆಗೆ ದುಡಿಯುವ ಸೇವೆಯ ಒಂದು ಶುಭ ಮುಹೂರ್ತವಾಗಿ ಈ ವೇದಿಕೆ ಸಿದ್ಧವಾಗಿದೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ತಮಗೆ ನೀಡಲಿಕ್ಕಿರುವಂತಹ ಬ್ರೈನ್ ಫುಡ್, ತಮ್ಮ ಮೆದುಳಿನ ಆಹಾರ, ಅದನ್ನು ಪಡೆದು ಅತ್ಯಂತ ಬೇಗ ತಾವು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಪ್ರಜಾಪ್ರಭುತ್ವ ಎನ್ನುವ, ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಅನ್ನುವ ಮಹತ್ತರವಾದ ವಿಷಯಗಳ ಬಗ್ಗೆ ಇಲ್ಲಿ ಇದೀಗಾಗಲೇ ಸೆಮಿನಾರ್ ಆರಂಭವಾಗಲಿದೆ. ಪ್ರೀತಿಯ ಮಿತ್ರರೇ, ಭಾರತದ ಸಂವಿಧಾನಕ್ಕೆ ಭಾರತದ ಪ್ರಜಾಪ್ರಭುತ್ವದ ದಿನವಾಗಿದೆ ಇಂದು. ಈ ರಾಷ್ಟ್ರ ಮಹತ್ತರವಾದ ಭಾರತದ ಮಹತ್ತರವಾದ ಪರಂಪರೆ, ಮಹತ್ತರವಾದ ಪಾರಂಪರ್ಯ, ಅದರ ಉಳಿವಿಗಾಗಿ ನಾವು SSF ಕಳೆದ ಕಾಲಗಳಾದ್ಯಂತ ಈ ನಾಡಿನ ಜನತೆಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ, ರಾಷ್ಟ್ರೀಯ ಅಖಂಡತೆ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸುತ್ತಾ ಬಂದಿದ್ದೇವೆ. ನಿಮಗೊತ್ತಿರಬಹುದು, ಭಾರತ ಅನ್ನುವ ಮಹತ್ತರವಾದ ರಾಷ್ಟ್ರ ಯಾವಾಗಲೂ ಕೂಡ ಈ ರಾಷ್ಟ್ರದ ಮಣ್ಣು ಸಾತ್ವಿಕವಾದ ಮಣ್ಣಾಗಿದೆ. ಈ ರಾಷ್ಟ್ರದ ಮಣ್ಣು ತಾತ್ವಿಕ ಪರಂಪರೆಯ ಮಣ್ಣಾಗಿದೆ. ಇದು ಯಾವಾಗಲೂ ಕೂಡ ಯಾವುದಾದರೂ ನಿರ್ದಿಷ್ಟವಾದ ಸಿದ್ಧಾಂತಗಳಿಗೆ, ನಿರ್ದಿಷ್ಟವಾದಂತಹ ಸಿದ್ಧಾಂತಗಳಿಗೆ ಬಲಿಯಾಗುವಂತಹ ಸಿದ್ಧಾಂತಕ್ಕೆ ಬಲಿಯಾಗುವಂತಹ ರಾಷ್ಟ್ರವಲ್ಲ. ನಿಮಗೊತ್ತಿರಬಹುದು, ಕಳೆದ ಕಾಲಗಳಾದ್ಯಂತ ಭಾರತವನ್ನ ಹಲವಾರು ರಾಜ್ಯರು ಆಳಿದ್ದಾರೆ. ಭಾರತದ ಸೆಕ್ಯುಲರ್ ಪರಂಪರೆಗೆ ಒಂದು ವೇಳೆ 7 ದಶಕಗಳು ಮಾತ್ರ ಸಂದಿರಬಹುದು. ಆದರೆ ಈ ಭಾರತ ರಾಷ್ಟ್ರದ ಆಳಿದಂತಹ ಹಲವಾರು ಅರಸರ ಚರಿತ್ರೆಗಳನ್ನು ನೋಡಿದಾಗ ಅವರು ಯಾರೂ ಕೂಡ ಈ ಭಾರತವನ್ನ ನಿರ್ದಿಷ್ಟವಾದ ಒಂದು ಸಿದ್ಧಾಂತದಲ್ಲಿ, ನಿರ್ದಿಷ್ಟವಾದ ಸಂಕುಚಿತವಾದ ಒಂದು ಮನೋಭಾವನೆ ಅಡಿಯಲ್ಲಿ ಬಂಧಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ. ನಿಮಗೊತ್ತಿರಬಹುದು, 3 ಶತಮಾನಗಳ ಕಾಲ ಈ ರಾಷ್ಟ್ರವನ್ನ ಮುಸಲ್ಮಾನರು ಆಡಳಿತ ಮಾಡಿದರು. ಮೊಘಲರ ದೀರ್ಘವಾದ ಪರಂಪರೆಯಲ್ಲಿ ಮೊಘಲ ಅರಸರು ಈ ಭಾರತವನ್ನು ಆಡಳಿತ ಮಾಡಿದರು. ಅವರು ಯಾರೂ ಕೂಡ ಇಸ್ಲಾಮಿನ ಸಿದ್ಧಾಂತ ಪ್ರಕಾರ ಭಾರತವನ್ನು ಆಳ್ವಿಕೆ ಮಾಡುವಂತಹ ಪ್ರಯತ್ನ ಮಾಡಿಲ್ಲ. ಕಾನಿಷ್ಕರು ಆಡಳಿತ ಮಾಡಿರಬಹುದು, ಅದೇ ರೀತಿ ಚಂದ್ರಗೌತ ಮೌರ್ಯರು ಆಡಳಿತ ಮಾಡಿದ್ದಾರೆ. ಹಲವಾರು ಅರಸರು ಈ ಭಾರತಾಂಬೆಯನ್ನು ಆಡಳಿತ ಮಾಡಿದ್ದಾರೆ. ಆದರೆ ಅವರ್ಯಾರೂ ಕೂಡ ಅವರವರಿಗೆ ಇರುವಂತಹ ಪ್ರತ್ಯೇಕವಾದ ಧರ್ಮ ಸಿದ್ಧಾಂತದಡಿಯಲ್ಲಿ ಭಾರತವನ್ನು ಆಡಳಿತ ಮಾಡುವಂತಹ ಪ್ರಕ್ರಿಯೆ ಮಾಡಿಲ್ಲ. ಬದಲಾಗಿ ಅವರೆಲ್ಲರೂ ಕೂಡ ಭಾರತದಲ್ಲಿ ಸೆಕ್ಯುಲರ್ ಅನ್ನುವ ಜಾತ್ಯಾತೀತ ಪರಂಪರೆಯನ್ನ ಮಾತ್ರ ಅವರೆಲ್ಲರೂ ಮೈಗೂಡಿಸಿಕೊಂಡಿದ್ದಾರೆ ಅಂತ ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿಯೇ ಕೊನೆಗೂ ಕೂಡ ಬ್ರಿಟಿಷರಿರಬಹುದು, ಡಚ್ಚರಿರಬಹುದು, ಪೋರ್ಚುಗೀಸರಿರಬಹುದು, ಅವರು ಈ ಭಾರತವನ್ನು ದಾಳಿ ಮಾಡಿಕೊಂಡು ಅವರ ಸಂಕುಚಿತವಾದ ಮನೋಭಾವನೆಯಲ್ಲಿ ರಾಷ್ಟ್ರವನ್ನು ಬಂಧಿಸುವಂತಹ ಪ್ರಯತ್ನ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ರಾಷ್ಟ್ರದ ಎಲ್ಲ ಜನತೆಯೂ ಸೇರಿಕೊಂಡು ಹೋರಾಡಿದ ಸ್ಟ್ರಗಲ್ ಫ್ರೀಡಮ್ನ ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಭಾರತವನ್ನು ಗಣರಾಜ್ಯವನ್ನಾಗಿ ಮಾರ್ಪಡಿಸಿದ ಮಹೋತ್ತರವಾದ ದಿನವಾಗಿದೆ January 26. ಈ January 26 SSF ನ ಕಾರ್ಯಕರ್ತರಾದ ನಾವು ಈ ರಾಷ್ಟ್ರಕ್ಕೆ ನೀಡುವ ಅತಿ ದೊಡ್ಡ ಸಿದ್ಧಾಂತವೇನು ಅಂತ ಹೇಳಿದರೆ, ಈ ರಾಷ್ಟ್ರದ ಅತಿ ದೊಡ್ಡ ಹಿರಿಮೆಯೇನು ಅಂತ ಹೇಳಿದರೆ, ಈ ನಾಡಿನ ಮಣ್ಣು ಮಾತ್ರವಲ್ಲ, ಈ ನಾಡಿನ ಪ್ರಾಕೃತಿಕ ಸಂಪತ್ತು ಮಾತ್ರವಲ್ಲ, ಈ ನಾಡಿನ ಅತಿ ದೊಡ್ಡ ಹಿರಿಮೆ ಈ ನಾಡಿನ ಸಂಕರ ಸಂಸ್ಕೃತಿಯಾಗಿದೆ ಅಂತ ನಾವು ತಿಳಿಯಬೇಕಾಗಿದೆ. ಅಲ್ಲಾಮ ಇಕ್ಬಾಲ್ ಹೇಳುವರು, ಇನಾನುವ ಮಿಸ್ರುವ ರೋಮ ಸಬ್ಮಿಟ್ ಗೇ ಜಹಾನ್ ಸೇ ಅಬ್ ತಕ್ ಮಗರಿ ಹೇ ಬಾಕಿ ನಮೋ ನಿಶಾನ್ ಹಮಾರ, ನಮೋ ನಿಶಾನ್ ಹಮಾರ. ಧರ್ಮ, ಜಾತಿ, ವರ್ಗ, ವರ್ಣಗಳ ಭೇದವನ್ನೇ ಎಲ್ಲ ಕಾಲಗಳಲ್ಲಿಯೂ ಕೂಡ ಯೋಗ್ಯವಾಗಿ ನಿಲ್ಲುವ ಸಂಕರ ಸಂಸ್ಕೃತಿಯಾಗಿದೆ ಭಾರತದ ಸಂಸ್ಕೃತಿ. ಹಾಗಾಗಿ ಈ ಭಾರತ ಸಂಸ್ಕೃತಿಯನ್ನ ಕಾಪಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಕೆಲವೊಂದು ಸಂಕುಚಿತ ಮನೋಭಾವನೆಗಳಿಗೆ, ಕೆಲವೊಂದು ಸಂಕುಚಿತವಾದ ಸಿದ್ಧಾಂತಗಳಿಗೆ ಭಾರತವನ್ನ ಬಂಧಿಸುವಂತಹ ಪ್ರಯತ್ನಕ್ಕೆ ನಾವು ಯಾವಾಗಲೂ ಕೂಡ ಅನುವು ಕೊಡಬಾರದು ಎಂದು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ಇನ್ಶಾ ಅಲ್ಲಾ ಕೆಲವೇ ನಿಮಿಷಗಳಲ್ಲಿ ನಮ್ಮ ಮಹತ್ತರವಾದ ಕಾರ್ಯಕ್ರಮ ಸೆಮಿನಾರ್ ಇಲ್ಲಿ ಆರಂಭವಾಗಲಿಕ್ಕಿದೆ. ಎಲ್ಲ ನಮ್ಮ ಪ್ರತಿನಿಧಿಗಳು ಕೂಡ ಆದಷ್ಟು ಅವರ ಅಗತ್ಯತೆಗಳನ್ನು ಮುಗಿಸಿಕೊಂಡು ತಮಗಾಗಿ ಸಿದ್ಧವಾಗಿರುವ ವೇದಿಕೆಗಳಲ್ಲಿ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಹೃದಯ ಕಾರ್ಯಕರ್ತರೇ, ನಾವು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಸಮಯ ಅನ್ನೋದು ಅತ್ಯಂತ ಮಹತ್ತರವಾಗಿದೆ.
ನಾಯಕರಾದ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಇನ್ನು ಯಾವ ಸಮಯ ಮಾಡಬೇಡಿ, ಅಲ್ಲಿ ಅತ್ತ ಇತ್ತ ತಿರುಗುವುದನ್ನೆಲ್ಲ ಬಿಟ್ಟು ಬೇಗ ತಮಗಾಗಿ ಸಿದ್ಧಪಡಿಸಿದ ವೇದಿಕೆಗಳಲ್ಲಿ ಬರಬೇಕು. ನಮ್ಮ ಸೆಮಿನಾರ್ ಅನ್ನ ನಾವು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸೆಮಿನಾರ್ ಆರಂಭವಾಗಲಿಕ್ಕಿದೆ. ಇನ್ಶಾಅಲ್ಲಾ ಈ ಸೆಮಿನಾರ್ ಆರಂಭವಾಗುವುದಕ್ಕಿಂತ ಮುಂಚೆ ನಮ್ಮ ದೇಶ ಕಂಡ ಒಳ್ಳೆಯ ನೌತಗಾರ ನಬೀಲ್ ಬರಕಾತಿ ಬೆಂಗಳೂರು ಅವರಿಂದ ಆಕರ್ಷಕವಾದ ಹಾಡು ಕೂಡ ನೌತ್ ಶರೀಫ್ ಕೂಡ ಇಲ್ಲಿ ಮೂಡಿ ಬರಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ ಮೂರು ದಶಕಗಳಿಂದೀಚೆಗೆ ಹಮ್ಮಿಕೊಂಡಂತಹ ಮಹತ್ತರವಾದ ಕಾರ್ಯಕ್ರಮಗಳ ಈ ವರ್ಷದ ಅಂತಿಮವಾಗಿ ಪ್ರತಿನಿಧಿಗಳ ಕ್ಯಾಂಪ್ಗಳ ಮೂಲಕ ಉಂದುಲುಸ್ ಅನ್ನುವ ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದ ಅತ್ಯಂತ ಪ್ರಧಾನವಾದ ಭಾಗವಾಗಿದೆ ಸೆಕ್ಯುಲರ್ ಇಂಡಿಯಾ ಪ್ರಾಸ್ಪೆಕ್ಟ್ಸ್, ಪ್ರಜಾಪ್ರಭುತ್ವ ಭಾರತದಗಳ ನಿರೀಕ್ಷೆಗಳು ಮತ್ತು ಆತಂಕಗಳು ಅನ್ನುವ ವಿಚಾರದಲ್ಲಿ ನಡೆಯುವಂತಹ ಸೆಮಿನಾರ್. ಈ ಸೆಮಿನಾರಿಗೆ ಮುಖ್ಯ ಅತಿಥಿಯಾಗಿ ಮುಖ್ಯ ಉಪನ್ಯಾಸಕರಾಗಿ ಈನಾಡು ಕಂಡ ಖ್ಯಾತ ಇತಿಹಾಸಕಾರ, ಜಾತ್ಯತೀತ ಪರಂಪರೆಯ ಈ ರಾಜ್ಯದ ಇತಿಹಾಸವನ್ನು ಮತ್ತೆ ಮರುಕಳಿಸುವಲ್ಲಿ ಸಕ್ರಿಯರಾಗಿ ಇತಿಹಾಸದ ಶೋಧಕರಾಗಿ ನಡೆದು ಇತಿಹಾಸಕ್ಕೆ ಹಲವಾರು ಕಾಂಟ್ರಿಬ್ಯೂಷನ್ ಕೊಟ್ಟಂತಹ ಶ್ರೀ ತಲಕಾಡು ಚಿಕ್ಕರಂಗೇಗೌಡರವರು ಆಗಮಿಸಿದ್ದಾರೆ. ಡಾಕ್ಟರ್ MSM ಜೈನಿ ಕಾಮಿಲ್ರವರು ಆಗಮಿಸಿದ್ದಾರೆ. KM ಅಬುಬಕರ್ ಸಿದ್ದೀಕ್ ಸಹಿತ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಪ್ರತಿನಿಧಿಗಳು ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗಾಗಲೇ ನಬೀಲ್ ಬರಕಾತಿ ಅವರಿಂದ ಸುಂದರವಾದ ಹಾಡು